ಸುನೀತಾ ಮೊಸರು ತಯಾರಿ ಮಾಡ್ತಾ ಇದ್ಲ. ಅದನ್ನ ಅವಳ ಮಗಳು ಹಾಗೇನೆ ನಿಂತು ನೋಡ್ತಾ ಇದ್ಲ. ಏನಮ್ಮ ಹಾಗ ನೋಡ್ತಾ ಇದೀಯಾ? ಅಮ್ಮ, ನೀನು ಮೊಸರು ಮಾಡುವಾಗ ಆ ಶಬ್ದ ತುಂಬಾ ವ್ಯತ್ಯಾಸವಾಗಿದೆ ಅಮ್ಮ, ಅದಕ್ಕೆ ನಾನು ನಿಂತ್ಕೊಂಡು ಅದನ್ನ ಕೇಳ್ತಾ ಇದ್ದೀನಿ. ಅದನ್ನು ಕೇಳಿ ಸುನೀತಾ ನಗಡ್ತಾ ಇದ್ಲ. ಆಮೇಲೆ ತುಂಬಾ ಫಾಸ್ಟ್ ಆಗಿ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿದ್ಲು. ಮಗು ಹಾಗೆ ಹೋಗ್ತಾ ಇದ್ದಾಗ ದಾರಿಯ ಮಧ್ಯದಲ್ಲಿ ಒಬ್ರು ಅಜ್ಜಿ, ಲಸಿ ಅಮ್ಮ ಲಸಿ ಹಾಗಂತ ವ್ಯಾಪಾರ ಮಾಡ್ತಿದ್ರು. ಮಗು ಅದನ್ನ ನೋಡ್ದಾಗ್ಲೇ ಕುಡಿಬೇಕು ಅಂತ ಅವಳಿಗೆ ಅನಿಸ್ತು. ಆದ್ರೆ ಅವಳ ಹತ್ರ ಹಣ ಇಲ್ಲ ಅನ್ನೋದ್ರಿಂದ ಅಲ್ಲಿಂದ ಅವಳು ಹಾಗೇನೆ ನೋಡ್ಕೊಂಡೇ ಸ್ಕೂಲಿಗೆ ಹೋದ್ಲು. ಅದನ್ನ ಆ ಅಜ್ಜಿ ಕೂಡ ನೋಡ್ತಾ ಇದ್ರು. ಆದ್ರೂ ಅವರು ಏನು ಹೇಳಲಿಲ್ಲ, ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಅದನ್ನ ಫ್ರೀಯಾಗಿ ಕೊಡುವ ಅನ್ನುವ ಆಲೋಚನೆ ಇದ್ರೂ ಕೂಡ ಆ ಪರಿಸ್ಥಿತಿ ಅವರಿಗಿಲ್ಲ. ಯಾಕಂದ್ರೆ ಆ ಹಣ ಅವರಿಗೆ ತುಂಬಾನೇ ಮುಖ್ಯ. ಉಚಿತವಾಗಿ ಕೊಡ್ಬೇಕು ಅನ್ನೋ ಆಲೋಚನೆ ಇದ್ರೂ ಕೂಡ ಅವರಿಂದ ಕೊಡಕ್ಕಾಗ್ಲಿಲ್ಲ ಅನ್ನೋದ್ರಿಂದ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡ್ರು. ಮಗು ಅದನ್ನ ಹಾಗೇನೆ ನೋಡಿ ಅವಳು ಸ್ಕೂಲಿಗೆ ಹೋಗ್ಬಿಟ್ಲು. ಸಂಜೆ ಮನೆಗೆ ವಾಪಸ್ ಬರುವಾಗ ಕೂಡ ಆ ಅಜ್ಜಿ ಲಸಿ ವ್ಯಾಪಾರ ಮಾಡ್ತಾ ಇರೋದನ್ನ ಅವಳು ನೋಡ್ಕೊಂಡೇ ಇದ್ಲು. ಆಮೇಲೆ ಅವಳು ಹಾಗೇನೆ ನೋಡ್ಕೊಂಡು ಅಲ್ಲಿಂದ ಮನೆಗೆ ಹೋದ್ಲು. ಆ ಮಗು ಮನೆಗೆ ಹೋದ್ಮೇಲೆ ಅವಳ ತಾಯಿ ಹತ್ರ, ಅಮ್ಮ, ನಮ್ ಸ್ಕೂಲ್ ಹತ್ರ ಒಬ್ರು ಅಜ್ಜಿ ದಿನ ಲಸಿ ವ್ಯಾಪಾರ ಮಾಡ್ತಾರೆ, ಅದನ್ನ ನೋಡುವಾಗ ನನಗೆ ಕುಡಿಬೇಕು ಅನ್ನೋ ಆಸೆ ಅಮ್ಮ, ನೀನ್ ನಾಳೆ ನನಗ್ ಮಾಡಿಕೊಡ್ತೀಯ? ಅರೆ, ಅದೇನು ಅಷ್ಟು ದೊಡ್ಡ ಕೆಲ್ಸನ, ನಾಳೆ ಸ್ಕೂಲಿಗೆ ಮಾಡಿಕೊಡ್ತೀನಿ ಹಾಗಂತ ಹೇಳಿದ್ರು. ಹಾಗಂತ ಅವ್ರು ಹೇಳಿದಾಗ ಅವಳು ತುಂಬಾನೇ ಸಂತೋಷದಿಂದ ಅವಳ ತಾಯಿಯನ್ನು ನೋಡಿ, ನನ್ ಮುದ್ದಮ್ಮ ಹಾಗಂತ ಹೇಳಿದ್ಲು. ಆಮೇಲೆ ಮರುದಿನ ಅವಳು ಲಸಿ ತಗೊಂಡು ಸ್ಕೂಲಿಗೆ ಹೋಗ್ತಾ ಇದ್ಲು. ಈ ದಿನ ಕೂಡ ಅಜ್ಜಿನ ನೋಡ್ಕೊಂಡು ಅವಳು ನಗಡ್ಕೊಂಡು ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಆ ಅಜ್ಜಿಗೆ ಏನಾಯ್ತೋ ಗೊತ್ತಿಲ್ಲ, ಅವರು ಕೆಳಗಡೆ ಬಿದ್ದು ಒದ್ದಾಡ್ತಾ ಇರೋದನ್ನ ಗಮನಿಸಿದ್ಲು ಆ ಮಗು. ಅದನ್ ನೋಡಿ ಅವಳು ತಕ್ಷಣ ಅಜ್ಜಿಯ ಹತ್ರ ಹೋದ್ಲು. ಅವಳಿಗೆ ಏನ್ ಮಾಡುದು ಅಂತ ಅರ್ಥ ಆಗ್ಲಿಲ್ಲ. ತಕ್ಷಣ ತನ್ನ ಕೈಯಲ್ಲಿದ್ದ ಲಸಿ ಬಾಟಲ್ನ ಆ ಅಜ್ಜಿ ಹತ್ರ ಕೊಟ್ಲು. ಆಮೇಲೆ ಆ ಅಜ್ಜಿ ತಕ್ಷಣ ಮೇಲೆ ಎದ್ರು. ಅವರು ಮೇಲೆ ಎದ್ಮೇಲೆ ಅವರ ಕೈಯಲ್ಲಿದ್ದ ಬಾಟಲ್ನ ನೋಡಿ, ಅರೆ ಏನಮ್ಮ ಇದು, ಏನಾದ್ರೂ ಕಬ್ಬಿಣದ ಕೀನೋ ಇಲ್ಲ ಕಬ್ಬಿಣದ ವಸ್ತು ನನ್ ಕೈಯಲ್ಲಿಲ್ಲ ಅಂದ್ರೆ ನಾನು ಹೀಗೆ ಎಚ್ಚರವಾಗಿ ಎದ್ದು ನಿಂತ್ಕೊಳ್ಳಲ್ಲ. ಆದ್ರೆ ಇವಾಗ ನನ್ ಕೈಯಲ್ಲಿ ಆ ತರದ್ದು ಏನು ಇಲ್ಲ, ಆದ್ರೆ ನಾನು ಹೇಗಮ್ಮ ಎದ್ದು ನಿಂತ್ಕೊಂಡೆ? ಇದು ಹೇಗ್ ಸಾಧ್ಯ? ನನಗೆ ತುಂಬಾನೇ ಆಶ್ಚರ್ಯ ಆಗ್ತಿದೆ ಹಾಗಂತ ಹೇಳಿದ್ರು ಅಜ್ಜಿ. ಅವರು ಕೇಳಿದ ಪ್ರಶ್ನೆಗೆ ಮಗುಗೆ ಏನು ಉತ್ತರ ಕೊಡದಂತ ಅರ್ಥ ಆಗ್ಲಿಲ್ಲ, ಹಾಗೇನೆ ನಿಂತ್ಕೊಂಡಿದ್ಲು. ಆವಾಗ ಆ ಅಜ್ಜಿ, ಮಗು ಇದನ್ನ ನನಗ್ ಕೊಡ್ತೀಯಾ? ನಾನು ನಿನಗೆ ಇನ್ನೊಂದ್ ಪಾತ್ರೆನ ನಾಳೆ ತಗೊಂಡ್ ಬಂದ್ ಕೊಡ್ತೀನಿ. ಹ್ಮ್, ಸರಿ, ಅದ್ರಲ್ಲಿ ಲಸಿ ಇದೆ, ಅದನ್ನ ನಾನು ಕುಡ್ದ್ಬಿಟ್ ಕೊಡ್ತೀನಿ ಹಾಗಂತ ಹೇಳಿದಾಗ ಅಜ್ಜಿ ಸರಿ ಅಂದ್ರು. ಮಗು ಅದನ್ನ ತಗೊಂಡು ಅದ್ರಲ್ಲಿದ್ದ ಲಸಿನ ಕುಡ್ದು ಆಮೇಲೆ ಆ ಪಾತ್ರೆನ ಅಜ್ಜಿಯ ಹತ್ರನೇ ವಾಪಸ್ ಕೊಟ್ಬಿಟ್ಲು. ಹ್ಮ್, ನಾಳೆ ನಿನಗೆ ಬೇರೆ ಒಂದು ತಗೊಂಡ್ ಬಂದ್ ಕೊಡ್ತೀನಿ ಹಾಗಂತ ಹೇಳಿದಾಗ ಮಗು ಸರಿ ಅಂದ್ಲು. ಆವಾಗ ಆ ಅಜ್ಜಿ ಆ ಪಾತ್ರೆನ ಅಲ್ಲಿಂದ ತುಂಬಾ ಫಾಸ್ಟ್ ಆಗಿ ಮನೆಗೆ ತಗೊಂಡು ಹೋಗಿ ಅದನ್ನ ಮನೆಯಲ್ಲಿಟ್ಟು ಆ ಪಾತ್ರೆಯಲ್ಲಿ ಏನೋ ಮಹಿಮೆ ಇದೆ ಅಂತ ಅಂದ್ಕೊಂಡು ಅದನ್ನ ಹಾಗೇನೆ ನೋಡ್ತಾ ಇದ್ರು. ಆದ್ರೆ ಇದರಲ್ಲಿ ಮಹಿಮೆ ಇದೆಯೋ ಇಲ್ವೋ ಅನ್ನೋದನ್ನ ನಾನು ಇವಾಗ ಹೇಗ್ ತಿಳ್ಕೊಳ್ಳೋದು? ಹಾಗಂತ ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದು ಕೂಡ ಅವ್ರು ಅಂದ್ಕೊಂಡ ಹಾಗೆ ನಡೀಲಿಲ್ಲ. ಆ ಅಜ್ಜಿಗೆ ತುಂಬಾನೇ ಕೋಪ ಬಂತು. ಹ್ಮ್, ಇದು ಮಾಯಾ ಪಾತ್ರೆನೂ ಇಲ್ಲ, ಏನೂ ಇಲ್ಲ, ಇದು ಒಂದು ಸಾಧಾರಣ ಪಾತ್ರೆನೆ, ನಾನೇ ಏನೋ ಇದ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಹಾಗಂತ ಅಂದ್ಕೊಂಡ್ರು. ಆಮೇಲೆ ಮರುದಿನ ಅದೇ ಪಾತ್ರೆನ ತಗೊಂಡು ಹೋಗಿ ಮಗು ಹತ್ರ ಕೊಟ್ಬಿಟ್ರು. ಹ್ಮ್, ಪುನಃ ಇದನ್ನ ನನ್ನ ಹತ್ರನೇ ಕೊಟ್ಬಿಟ್ರಲ್ಲ, ಯಾಕೆ ಹಾಗಂತ ಕೇಳಿದ್ಲು. ಏನೂ ಇಲ್ಲಮ್ಮ ಹಾಗಂತ ಹೇಳಿದ್ರು ಅಜ್ಜಿ. ಅದಕ್ಕೆ ಮಗು ಸರಿ ಅಂತ ಅದನ್ನ ತಗೊಂಡು ಅಲ್ಲಿಂದ ಮನೆಗೆ ಹೋದ್ಲು. ಅದೇ ವಿಷಯನ ತನ್ನ ತಾಯಿ ಹತ್ರ ಹೇಳಿದ್ಲು. ಪಾಪ, ನಾಳೆ ಅವ್ರಿಗೆ ನಾನು ಲಸಿ ಮಾಡಿ ಕೊಡ್ತೀನಿ, ಅದನ್ನ ತಗೊಂಡು ಹೋಗಿ ಕೊಡಮ್ಮ ಹಾಗಂತ ಹೇಳಿದ್ರು. ಅದಕ್ಕೆ ಮಗು ಸರಿ ಅಂತ ಹೇಳಿದ್ಲು. ಆಮೇಲೆ ಮರುದಿನ ಪುನಃ ಲಸಿ ಮಾಡಿ ಕೊಟ್ಟು ಕಳ್ಸಿದ್ರು. ಅದನ್ನ ತಗೊಂಡು ಅವಳು ಆ ಅಜ್ಜಿಯ ಹತ್ತಿರ ಹೋಗಿ, ಇದನ್ನ ನಮ್ಮಮ್ಮ ನಿಮಗೆ ಕೊಡಕೇಳಿ ಮಾಡಿಕೊಟ್ಟಿದ್ದಾರೆ, ತಗೊಳ್ಳಿ. ಹ್ಮ್, ನನಗ್ಯಾಕೆ ಹಾಗಂತ ಹೇಳಿ ಆ ಅಜ್ಜಿ ಆಶ್ಚರ್ಯದಿಂದ ಆ ಲಸಿನ ತಗೊಂಡ್ರು. ಹ್ಮ್, ಸರಿ, ನಾನು ಆಮೇಲೆ ಬಂದು ಈ ಪಾತ್ರೆನ ತಗೊಂಡು ಹೋಗ್ತೀನಿ ಹಾಗಂತ ಹೇಳಿ ಅವಳು ಅಲ್ಲಿಂದ ಮನೆಗ್ ಬಂದ್ಲು. ಆಮೇಲೆ ಅಜ್ಜಿ ಅದನ್ ತಗೊಂಡು ಮನೆಗ್ ಹೋದ್ರು. ಅದನ್ನ ಕುಡಿದು ನೋಡಿದ್ರು. ಅದನ್ನ ಕುಡಿದ ತಕ್ಷಣ ಅವರಿಗೆ ತುಂಬಾನೇ ಶಕ್ತಿ ಬಂದಿರೋ ಹಾಗೆ ಅವರಿಗೆ ಅನಿಸ್ತು.
ಅವರು ಇದ್ದಕ್ಕಿದ್ದಂತೆ ತುಂಬಾ ಬಲಶಾಲಿಯಾಗಿ ಬದಲಾಗಿದ್ರು. ಅವರಿಗಂತೂ ಏನೂ ಅರ್ಥ ಆಗಲಿಲ್ಲ. ಹಾ, ಇದೇನಿದು? ಇದು ಖಂಡಿತ ಪಾತ್ರೆಯ ಮಹಿಮೆ ಅಂತ ಅಲ್ಲ, ಸಂಪೂರ್ಣವಾಗಿ ಇದು ಲಸಿಯ ಮಹಿಮೆ. ಈ ಲಸಿಯಲ್ಲಿ ಏನು ಹಾಕ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ವಲ್ಲ. ಆ ಮಗುವಿನ ಮನೆಗೆ ಹೋಗಿ ನಾನೇ ತಿಳ್ಕೊಳ್ಬೇಕು ಹಾಗಂತ ಅಂದ್ಕೊಂಡು ಸಂಜೆ ಆ ಮಗು ಅಲ್ಲಿಗೆ ಬಂದಾಗ, ಅಮ್ಮ ನಾನು ನಿನ್ ಮನೆಗೆ ಬರ್ಬೋದಾ ಹಾಗಂತ ಮಗು ಹತ್ರ ಕೇಳಿದ್ರು. ಅದಕ್ಕೆ ಆ ಮಗು ಏನು ಯಾಕೆ ಅಂತ ಕೇಳಲಿಲ್ಲ. ಅಜ್ಜಿನ ಕರ್ಕೊಂಡು ಅವಳು ನೇರವಾಗಿ ಅಲ್ಲಿಂದ ಮನೆಗ್ ಬಂದ್ಲು. ಆಮೇಲೆ ತಾಯಿ ಹತ್ರ ನಡೆದ ವಿಷಯವನ್ನ ಹೇಳಿದ್ಲು. ನೀವು ಅಂದ್ಕೊಂಡಿದ್ದು ನಿಜಾನೆ, ಅದು ಮಾಂತ್ರಿಕ ಲಸಿ. ಮೊಸರಲ್ಲಿ ಸಕ್ಕರೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ರೂ ಹೇಳ್ತಾರೆ. ಆದ್ರೆ ಈ ಮೊಸರಲ್ಲಿ ಸಕ್ಕರೆ ಹಾಕಿದ್ರೆ ಅದು ಔಷಧಿಯಾಗಿ ಬದಲಾಗುತ್ತೆ, ಇಂತಹ ರೋಗವನ್ನು ಕೂಡ ಸರಿ ಮಾಡುತ್ತೆ. ಆ ತರ ವರ ಇದೆ ನಮ್ಮ ಹಸುಗೆ. ಆ ಹಸುನ ಒಬ್ರು ಸ್ವಾಮೀಜಿ ನಮಗ್ ಕೊಟ್ರು. ಅದು ಕೂಡ ಹಾಲಿಂದ ಮಾಡುವ ಮೊಸರಲ್ಲಿ ಸಕ್ಕರೆನ ನಾವು ಹಾಕಿದ್ರೆ ಅದು ಔಷಧಿಯಾಗಿ ಬದಲಾಗುತ್ತೆ. ನನ್ನ ಕುಟುಂಬದವರು, ಅಕ್ಕಪಕ್ಕದ ಮನೆಯವರು ಆರೋಗ್ಯವಾಗಿ ಇದ್ದಾರಂದ್ರೆ ಅದಕ್ಕೆ ಕಾರಣ ಆ ಹಸುನೆ. ಅದನ್ನು ಕೇಳಿದ ಆ ಅಜ್ಜಿ ತುಂಬಾನೇ ಆಶ್ಚರ್ಯಪಟ್ರು. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದಿರೋ ಏನೋ, ಇಂತಹ ದೊಡ್ಡವರ ನಿಮಗೆ ಸಿಕ್ಕಿದೆ. ಆ ಲಸಿನ ನೀವು ಒಳ್ಳೆ ವಿಷಯಕ್ಕೆ ಉಪಯೋಗ ಮಾಡ್ತಿದ್ದೀರಾ, ನನಗೆ ತುಂಬಾ ಸಂತೋಷ. ಆವಾಗ ಅವರು, ಇಲ್ಲಿ ನೋಡಿ, ನಾನು ನಿಮಗೆ ಸ್ವಲ್ಪ ಮೊಸರನ್ನ ಕೊಡ್ತೀನಿ, ಅದನ್ನ ನೀವು ಲಸಿಯಾಗಿ ಮಾಡಿ ನಿಮ್ಮ ಮನೆಯಲ್ಲೇ ಅದನ್ನ ಇಟ್ಕೊಳ್ಳಿ. ಯಾರಾದರೂ ಅನಾರೋಗ್ಯದಿಂದ ಕಷ್ಟಪಟ್ರೆ ಅವ್ರಿಗೆ ಇದನ್ನ ನೀವು ಔಷಧಿಯಾಗಿ ಕೊಡಿ. ಅದ್ರ ಮೂಲಕ ನಿಮಗೆ ಸ್ವಲ್ಪ ಆದಾಯನೂ ಸಿಗುತ್ತೆ. ನಿಮಗೆ ನಾನು ಸಹಾಯ ಮಾಡಿದ ಹಾಗೆಯೇ ಇರಲಿ. ನಿಮಗೆ ಯಾವಾಗ ಮೊಸರು ಬೇಕು ಅಂದ್ರೂ ನನ್ನ ಹತ್ರ ಬಂದು ಕೇಳಿ. ಆದ್ರೆ ನೀವು ಯಾರಿಗೂ ಮೋಸ ಮಾಡಬಾರ್ದು. ದುರಾಸೆಯಿಂದ ಯಾರತ್ರನೂ ಜಾಸ್ತಿ ಹಣ ತಗೊಳ್ಬಾರ್ದು. ಆಮೇಲೆ ಅದು ನಿಮಗೆ ಒಳ್ಳೇದಲ್ಲ. ಅದನ್ನು ಕೇಳಿ ಆ ಅಜ್ಜಿ ಸಂತೋಷದಿಂದ, ತುಂಬಾ ಸಂತೋಷ ಕಣಮ್ಮ, ನಾನು ಯಾರಿಗೂ ಮೋಸ ಮಾಡಲ್ಲ ಹಾಗಂತ ಹೇಳಿದ್ರು. ಆಮೇಲೆ ಅವಳು ದೊಡ್ಡ ಪಾತ್ರೆಯಲ್ಲಿ ಅಜ್ಜಿಗೆ ಮೊಸರನ್ನ ಕೊಟ್ಲು. ಆ ವಯಸ್ಸಾದ ಅಜ್ಜಿ ಆ ಮೊಸರನ್ನ ಮನೆಗೆ ತಗೊಂಡು ಹೋದ್ರು. ಆ ಮೊಸರಲ್ಲಿ ಅವರು ಸಕ್ಕರೆನ ಹಾಕಿ ಔಷಧಿಯಾಗಿ ಬದಲಾಯಿಸಿ ಯಾರಾದ್ರೂ ಅನಾರೋಗ್ಯದಿಂದ ಬಂದ್ರೆ ಅವರಿಗೆ ಆ ಲಸಿನ ಕೊಟ್ಟು ಅವರ ಆರೋಗ್ಯನ ಸರಿ ಮಾಡ್ತಾ ಇದ್ರು. ಅವರಿಗೆ ಯಾವುದೇ ರೋಗ ಇದ್ರೂ ಅದು ಗುಣ ಆಗ್ತಾ ಇತ್ತು. ಆದ್ರಿಂದ ಅವರೆಲ್ಲರೂ ಸಂತೋಷದಿಂದ ಅಜ್ಜಿಗೆ ಸ್ವಲ್ಪ ಹಣ ಕೊಟ್ಬಿಟ್ಟು ಹೋಗ್ತಾ ಇದ್ರು. ಆ ಹಣದಲ್ಲೇ ಅಜ್ಜಿ ಸಂತೋಷವಾಗಿ ಬಾಳ್ತಾ ಇದ್ರು. ಆ ದಿನದಿಂದ ಆ ಅಜ್ಜಿ ಕಷ್ಟಪಡಬೇಕಾಗಿರುವ ಅವಶ್ಯಕತೆ ಏನೂ ಇರಲಿಲ್ಲ. ಇದೆಲ್ಲ ಆ ಮಾಂತ್ರಿಕ ಹಸುವಿನ ಪುಣ್ಯಾನೇ, ಹಾಗೇನೆ ಆ ತಾಯಿ ಮಗಳು ಮಾಡಿದ ಸಹಾಯನೇ ಅಂತ ಅವರೆಲ್ಲರಿಗೂ ಅಜ್ಜಿ ಧನ್ಯವಾದ ಹೇಳ್ತಾ ಇದ್ರು. ಅದು ಸಂಜೆಯ ಸಮಯ. ಆವಾಗ್ಲೇ ಒಬ್ಬ ಪಾನಿಪುರಿ ಅಂಗಡಿಯವನು ಬರ್ತಾ ಇದ್ದ. ಪಾನಿಪುರಿ ಅಮ್ಮ, ಪಾನಿಪುರಿ ಬರ್ಬೇಕಮ್ಮ, ಬರ್ಬೇಕು ಹಾಗಂತ ಹೇಳ್ತಾ ಇದ್ದ. ಇನ್ನೊಂದ್ ಕಡೆ ಇನ್ನೊಬ್ಬ ಬಂದ. ಅವನು ಈ ರೀತಿ ಹೇಳ್ದ, ಪಿಜಾ ಅಮ್ಮ, ಪಿಜಾ ಹಾಗಂತ ಹೇಳ್ತಾ ಇದ್ದ. ಇಬ್ರು ಕೂಡ ಒಬ್ರನ್ನೊಬ್ರು ನೋಡ್ಕೊಂಡ್ರು. ಅವರಿಬ್ರು ಬೇರೆ ಯಾರು ಅಲ್ಲ, ಅಣ್ಣ ತಮ್ಮ. ಆದ್ರೆ ಒಬ್ರಂದ್ರೆ ಒಬ್ರಿಗೆ ಆಗೋದಿಲ್ಲ. ಅದಕ್ಕೆ ಯಾವಾಗ ನೋಡಿದ್ರು ಅವರಿಬ್ರು ಏನಾದ್ರೂ ಹೇಳಿ ಜಗಳ ಮಾಡ್ತಾನೆ ಇರ್ತಾರೆ. ಏನೋ ನನ್ ವ್ಯಾಪಾರ ನಡಿಬಾರ್ದು ಅಂತ ತಾನೆ ನೀನ್ ಇಲ್ಲಿಗೆ ಬಂದಿದ್ದೋ? ನಾನೇನೋ ನಿನ್ ವ್ಯಾಪಾರ ತಡೆಯಕ್ ಬಂದಿಲ್ಲ, ನನ್ ವ್ಯಾಪಾರಕ್ಕೆ ಬಂದಿದ್ದೀನಿ ಹಾಗಂತ ಒಬ್ರನ್ನ ಇನ್ನೊಬ್ರು ಬೈಕೊಳಕ್ಕೆ ಶುರು ಮಾಡಿದ್ರು. ಹಾಗೆ ಮಾತು ಮಾತು ಬೆಳೆದು ಅವರಿಬ್ರು ಜಗಳ ಮಾಡೋಕ್ಕೂ ಶುರು ಮಾಡಿದ್ರು. ಹಾಗೆ ಅವರಿಬ್ರು ಜಗಳ ಮಾಡ್ತಾ ಇದ್ದಾಗ ಆಹಾರ ಪದಾರ್ಥಗಳನ್ನೆಲ್ಲ ಕೆಳಗಡೆ ಬಿಸಾಕಿದ್ರು. ಆಮೇಲೆ ಕೋಪದಿಂದ ಅವರ ಪಾಡಿಗೆ ಹೋದ್ರು. ಆವಾಗ ಆ ಕಡೆ ಶೋಭಾ ಅನ್ನುವ ಒಬ್ಳು ಚಿಕ್ಕ ಹುಡುಗಿ ನಡ್ಕೊಂಡ್ ಬರ್ತಾ ಇದ್ಲು. ಅವಳು ಕೆಳಗಡೆ ಬಿದ್ದಿದ್ದ ಆಹಾರನ ತೆಗೆದು ತಿಂತಾ ಇದ್ಲು. ಆವಾಗ ಆ ಕಡೆ ಇನ್ನೊಬ್ಳು ಹುಡುಗಿ ಬಂದ್ಲು. ಅವಳು ಈ ರೀತಿ ಕೇಳಿದ್ಲು, ಏನಮ್ಮ ಏನಾಯ್ತು, ಕೆಳಗಡೆ ಬಿದ್ದಿದ್ದೇನ ತಗೊಂಡ್ ತಿಂತಾ ಇದೀಯಾ, ಹಸ್ವಾಗ್ತಾ ಇದೀಯಾ? ಆವಾಗ ಆ ಮಗು ಏನು ಹೇಳದೆ ತಿಂತಾನೆ ಇದ್ಲು. ಅರೆ, ಈ ಮಗು ಯಾಕೆ ಮಾತಾಡ್ತಿಲ್ಲ ಹಾಗಂತ ಪುನಃ ಅವಳು ಕೇಳಿದ್ಲು. ಅದಕ್ಕೂ ಕೂಡ ಆ ಮಗು ಯಾವುದೇ ಉತ್ತರ ಕೊಡ್ಲಿಲ್ಲ. ಸ್ವಲ್ಪ ಸಮಯದ ನಂತರ ಅವಳು ಊಟ ಮಾಡಿ ಮುಗಿಸಿ, ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಕೇಳಿಸ್ತಿಲ್ಲ, ನನಗೆ ಕಿವಿ ಸರಿಯಾಗಿ ಕೇಳಿಸಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಅಯ್ಯೋ ದೇವ್ರೆ, ನಿನಗೆ ಯಾರೂ ಇಲ್ವಾ ಅಮ್ಮ? ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಯಾರು ನನ್ನನ್ನು ಹೆತ್ತವರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನಾನು ಹುಟ್ಟಿದಾಗ್ಲಿಂದ ಹೀಗೆ ಬೀದಿಯಲ್ಲೇ ಬೆಳೀತಾ ಇದ್ದೀನಿ, ಬೀದಿಯಲ್ಲಿ ಏನಾದ್ರೂ ಸಿಕ್ಕಿದ್ರೆ ಅದನ್ನ ತಿಂತಿರ್ತೀನಿ ಹಾಗಂತ ಆ ಮಗು ಮೇಲ್ನೆ ಹೇಳಿತ್ತು. ಆ ಮಗು ಹಾಗೆ ಹೇಳಿದನ್ನ ಕೇಳಿ ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಆ ಮಗುಗೋಸ್ಕರ ಸ್ವಲ್ಪ ಹಣ ಕೊಟ್ಲು. ನೀನು ಎಲ್ಲಿದ್ಯಾಮ್ಮ ಹಾಗಂತ ಕೇಳಿದ್ಲು. ನಾನಿಲ್ಲೇ ಬೀದಿ ಬದಿಯಲ್ಲಿ ಇರ್ತೀನಿ, ಸಿಗೋದನ್ನ ತಿಂತಿರ್ತೀನಿ ಹಾಗಂತ ಹೇಳಿದ್ಲು. ಅದನ್ ಕೇಳಿ ಅವಳು ತುಂಬಾ ಬೇಜಾರಿಂದ, ತಗೋ ಈ ಹಣ ಇಟ್ಕೋ, ಏನಾದ್ರೂ ಬೇಕಂದ್ರೆ ತಗೋ ಹಾಗಂತ ಹೇಳಿ ಅವಳು ಅಲ್ಲಿಂದ ಹೋದ್ಲು. ಆಮೇಲೆ ಎರಡ್ ದಿನ ಅವಳನ್ನ ನೋಡುವಾಗೆಲ್ಲ ಆ ಹುಡುಗಿ
ಏನ್ ಹಣ ಇದೆಯೋ ಅದನ್ನ ಮಗು ಹತ್ರ ಕೊಡ್ತಾ ಇದ್ಲು. ಹೀಗೆ ಎರಡು ದಿನಗಳ ನಂತರ ನೋಡಿದ್ರೆ ಆ ಗಾಡಿಗಳೆರಡು ಅಲ್ಲೇ ಇತ್ತು. ಆವಾಗ ಆ ಹುಡುಗಿ ಮಗು ಹತ್ರ ಏನಮ್ಮ ಇದು ಅಂತ ಕೇಳಿದಾಗ ಆ ಮಗು ನಡೆದ ಎಲ್ಲ ವಿಷಯವನ್ನ ಹೇಳಿದ್ಲು. ಹಾಗಾದ್ರೆ ಅವ್ರಿನ್ನೂ ಬರಲ್ಲ, ನಾವಿಬ್ರು ಒಂದ್ ಕೆಲ್ಸ ಮಾಡೋಣ. ನಾನು ಕೆಲ್ಸ ಹುಡ್ಕೊಂಡು ಸಾಕಾಗೋಗಿದೆ, ನಂಗೆ ಎಲ್ಲೂ ನನಗೆ ಕೆಲ್ಸ ಸಿಗ್ತಾನೇ ಇಲ್ಲ. ರೂಮ್ಗೆ ಬಾಡಿಗೆನೂ ಕೊಡಕ್ಕಾಗದೆ ಮನೆಗೆ ವಾಪಸ್ ಹೋಗಕ್ಕಾಗದೆ ಕಷ್ಟಪಡ್ತಾ ಇದ್ದೀನಿ. ನಾವಿಬ್ರು ಸೇರಿ ಒಂದ್ ಕೆಲ್ಸ ಮಾಡೋಣವಾ? ಏನಕ್ಕ ಅದು? ಏನಿಲ್ಲ, ನಾನು ಕೆಲ್ಸ ಹುಡ್ಕೊಂಡೆ ಈ ಎರಡು ಗಾಡಿಗಳನ್ನ ಇಟ್ಕೊಂಡು ವ್ಯಾಪಾರನ ಶುರು ಮಾಡ್ತೀನಿ. ನನ್ನ ಹತ್ರ ಸ್ವಲ್ಪ ಹಣ ಇದೆ, ಅದರಲ್ಲಿ ನಮಗೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ನಾವು ತಗೊಳ್ಬೋದು. ಇವಾಗೆಲ್ಲ ಎಲ್ರು, ಗಂಡಸ್ರು, ಹೆಂಗಸ್ರು, ಚಿಕ್ಕ ಮಕ್ಕಳು, ದೊಡ್ಡವರು ಪಾನಿಪುರಿ ಅಂದ್ರೆ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ನಾವು ಅದೇ ವ್ಯಾಪಾರನ ಶುರು ಮಾಡೋಣ. ನಿನಗೆ ನಾನ್ ಸಪೋರ್ಟ್ ಆಗಿರ್ತೀನಿ, ಅದೇ ರೀತಿ ನೀನ್ ಕೂಡ ನನಗೆ ಸಪೋರ್ಟ್ ಆಗಿರ್ಬೋದಲ್ವಾ? ಅದಕ್ಕೆ ಆ ಮಗು ಸರಿ ಅಂತ ಹೇಳಿತು. ಎರಡು ದಿನದಲ್ಲಿ ಅವರು ಅಂದ್ಕೊಂಡ ಹಾಗೇನೆ ಅವರು ಪಾನಿಪುರಿ ಗಾಡಿಯಲ್ಲಿ ಪಾನಿಪುರಿ ವ್ಯಾಪಾರ ಶುರು ಮಾಡಿದ್ರು. ಅವರು ಅಂದ್ಕೊಳ್ಳೋದಕ್ಕಿಂತ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದಿದ್ರಿಂದ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ರು. ಅವರಿಬ್ರು ಕೂಡ ಪಾನಿಪುರಿ ಗಾಡಿಯ ಜೊತೆನೆ ಅವರು ಪಿಜ್ಜಾ ಕೂಡ ವ್ಯಾಪಾರ ಮಾಡಕ್ ಶುರು ಮಾಡಿದ್ರು. ಹಾಗೆ ಅವರಿಬ್ರು ಕಷ್ಟಪಟ್ಟು ವ್ಯಾಪಾರ ಮಾಡ್ತಾ ಇದ್ರು. ಅದರಲ್ಲಿ ಅವರಿಗೆ ಒಳ್ಳೆ ಆದಾಯನೇ ಸಿಗ್ತಾ ಇತ್ತು. ಇನ್ನೊಂದ್ ಕಡೆ ಆ ಹುಡುಗಿ ಅವಳಿಗೋಸ್ಕರ ಉದ್ಯೋಗ ಹುಡುಕ್ತಾ ಇದ್ಲು. ಕೆಲವು ದಿನಗಳ ನಂತರ ಅವಳಿಗೆ ಒಂದು ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಕೆಲ್ಸನೂ ಸಿಕ್ಕಿತ್ತು. ಅವಳು ತುಂಬಾನೇ ಸಂತೋಷವಾಗಿದ್ಲು. ಇನ್ನು ನೀನು ಈ ರೀತಿ ಬೀದಿಯಲ್ಲಿ ಇರ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನನಗೆ ಕೆಲ್ಸ ಸಿಕ್ಕಿದೆ, ಒಂದ್ ಮನೆನ ಬಾಡಿಗೆಗೆ ತಗೊಳ್ಳೋಣ, ನೀನು ಇನ್ ಮುಂದೆ ನನ್ ಜೊತೆನೆ ಇರ್ಬೋದು, ಇನ್ನು ಸ್ವಲ್ಪ ದಿನ ನೀನು ವ್ಯಾಪಾರ ಮಾಡ್ಕೊಂಡಿರು, ಆಮೇಲೆ ನಾನಿನ್ನ ಸ್ಕೂಲಿಗೆ ಸೇರಿಸ್ತೀನಿ, ನೀನ್ ಓದ್ಕೋಬಹುದು. ಸರಿಯಕ್ಕ ಹಾಗಂತ ಹೇಳಿದ್ಲು. ಹಾಗೆ ಅವರಿಬ್ರು ಒಂದು ಒಳ್ಳೆ ಮನೆನ ನೋಡ್ಕೊಂಡು ಅಲ್ಲಿ ವಾಸ ಮಾಡಿದ್ರು. ಚಿಕ್ಕ ಹುಡುಗಿ ಮಾತ್ರ ಅವಳ ವ್ಯಾಪಾರನ ಕಂಟಿನ್ಯೂ ಮಾಡ್ತಿದ್ಲು. ಹಾಗೆ ಕೆಲವು ದಿನಗಳ ನಂತರ ಅವರು ಸಂಪಾದನೆ ಮಾಡಿದ ಹಣದಲ್ಲಿ ಒಂದು ಹೋಟೆಲ್ನ ಕಟ್ಟಿ ಆ ಹೋಟೆಲ್ನ ಒಬ್ರತ್ರ ಬಾಡಿಗೆಗೆ ಕೊಟ್ರು. ಆದ್ರೆ ಹಣನ ಅವ್ರು ತಗೊಳ್ತಾ ಇದ್ರು. ಹಾಗೆ ಅದರಲ್ಲಿ ಸ್ವಲ್ಪ ಆದಾಯ ಸಿಕ್ಕಕ್ಕೆ ಶುರು ಮಾಡಿದಾಗ ಮಗುನ ಸ್ಕೂಲಲ್ಲಿ ಸೇರಿಸಿದ್ಲು. ಆ ಮಗು ಕೂಡ ಸ್ಕೂಲಿಗೆ ಸೇರಿ ಚೆನ್ನಾಗಿ ಓದ್ಕೊಳ್ತಿದ್ಲು. ಈ ಕಡೆ ಇವಳು ಕೆಲ್ಸಕ್ಕೆ ಹೋಗಿ ಜೋಪಾನವಾಗಿ ಮನೆಗೆ ವಾಪಸ್ ಬರ್ತಾ ಇದ್ಲು. ಹಾಗೆ ಸ್ಕೂಲಿಗೆ ಹೋಗಿ ವಾಪಸ್ ಬಂದ್ಮೇಲೆ ಆ ಹುಡುಗಿ ಮನೆಯಲ್ಲಿ ಸುಮ್ಮನೆ ಇಲ್ಲದೆ ಅವಳ ವ್ಯಾಪಾರನ ಅವಳು ನೋಡ್ಕೊಳ್ತಿದ್ಲು. ಆ ದೊಡ್ಡ ಹುಡುಗಿ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಆ ಹುಡುಗಿ ಅದಕ್ಕೆ, ಅಕ್ಕ ಅವಕಾಶ ಸಿಗುವಾಗ ನಾವು ಹಣ ಸಂಪಾದನೆ ಮಾಡ್ಕೊಳ್ಬೇಕು, ಅವಕಾಶ ಇಲ್ಲದೆ ಇರುವಾಗ ಏನು ಮಾಡಕ್ಕಾಗಲ್ಲ. ನಾನು ಸ್ಕೂಲ್ ಮುಗಿಸಿ ಬಂದ್ಮೇಲೆ ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸುಮ್ನೆ ಮನೇಲಿ ಕೂತ್ಕೊಂಡಿರೋದಕ್ಕೆ ಹೋಗಿ ವ್ಯಾಪಾರ ಮಾಡಿದ್ರೆ ಏನೋ ಸ್ವಲ್ಪ ಹಣ ನಮ್ಗೆ ಸಿಗುತ್ತೆ ಅಲ್ವಾ? ಹಾಗಂತ ಹೇಳಿದ್ಲು. ಅದನ್ ಕೇಳಿದ ಆ ದೊಡ್ಡ ಹುಡುಗಿ ಆ ಚಿಕ್ಕ ಹುಡುಗಿಯ ಸ್ವಭಾವ ನೋಡಿ ಅವಳನ್ನ ತುಂಬಾ ಮೆಚ್ಕೊಂಡ್ಲು. ಆ ದಿನದಿಂದ ಅವಳು ಕೂಡ ಸುಮ್ನೆ ಇಲ್ಲದೆ ಆ ವ್ಯಾಪಾರ ನೋಡ್ಕೊಂಡು ಇಬ್ರು ಸಂತೋಷವಾಗಿ ಬಾಳ್ತಿದ್ರು.